ನಾವು ಎಲ್ಲಾ ಅಭ್ಯರ್ಥಿಗಳ ಮುಖದಲ್ಲೂ ಪ್ರಧಾನಮಂತ್ರಿ ಮೋದಿಯವರನ್ನು ನೋಡ್ತೀವಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಅದಕ್ಕೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಒಂದು ಪಕ್ಷ ಅದು ಪಾಲಿಸಿ ಅದರ ಮೇಲೆ ದೇಶದ ಹಿತ ದೇಶದ ಅಭಿವೃದ್ಧಿ ನಿಂತಿದೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡೋದು ಕೆಲಸ ಮಾಡೋದು ಕೇವಲ ಪಾರ್ಟಿ ಮಾತ್ರ. ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಇವತ್ತಿನವರೆಗೂ ರಾಜಕಾರಣ ಮಾಡಿಲ್ಲ. ನಾವೇನಿದ್ರೂ ಪಾರ್ಟಿ ಹಿತ ಮತ್ತು ದೇಶದ ಹಿತದ ರಾಜಕಾರಣನೇ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲೇ ನಾವು ಕೆಲಸ ಮಾಡ್ತೀವಿ. ಈಶ್ವರಪ್ಪನವ್ರ ಜೊತೆಯಲ್ಲೂ ಕೂಡ ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ಸರ್, ತಾವು ಕೂಡ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಆಕಾಂಕ್ಷಿ ಆಗಿದ್ದೀರಿ? ನಾನೆಲ್ಲೂ ನಿಮಗೂ ಹೇಳಿರಲಿಲ್ಲ, ಎಲ್ಲೂ ಹೇಳಿರಲಿಲ್ಲ. ನಾನು ಪಕ್ಷದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ, ನನ್ನ ಬಗ್ಗೆ ಯೋಚನೆ ಮಾಡೋದು ಪಕ್ಷದ ಕೆಲಸ ಅಂತ ಹೇಳಿದ್ದೀನಿ. ನನ್ನ ಬಗ್ಗೆ ಯಾವಾಗ ಏನು ಯೋಚನೆ ಮಾಡುತ್ತೆ ಪಕ್ಷ ಯೋಚನೆ ಮಾಡುತ್ತೆ. ನನ್ನ ಜೀವನದಲ್ಲಿ ಇದುವರೆಗೂ ಪಕ್ಷ ನನ್ನನ್ನು ರಾಷ್ಟ್ರೀಯ ಸ್ತರದವರೆಗೂ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದೆ. ನನಗೆ ಪಕ್ಷದ ಮೇಲೆ ವಿಶ್ವಾಸ ಇದೆ. ಸರ್, ಈಶ್ವರಪ್ಪ ಅವರು ನಾಳೆ ನಿರ್ಧಾರ ಪ್ರಕಟಿಸ್ತೀವಿ, ಈಗ ಅವ್ರ ಜೊತೆನಲ್ಲೂ ನಾನು ಮಾತಾಡ್ತೀನಿ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವ್ರನ್ನೂ ಅವ್ರ ಜೊತೆಲೂ ಮಾತಾಡ್ತೀನಿ. ಅವ್ರನ್ನೂ ಮನವೊಲಿಸ ಪ್ರಾಮಾಣಿಕ ಅವ್ರನ್ನೂ ಮನವೊಲಿಸುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀವಿ. ಸರ್, ಇನ್ನು ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರಿನ ನಾನು ಪ್ರತಿ ಕ್ಷೇತ್ರದ ವಿಶ್ಲೇಷಣೆ ಮಾಡಕ್ಕೆ ನಾನು ಬಯಸೋದಿಲ್ಲ. ನಾನು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮುಖವನ್ನು ನೋಡಿಕೊಂಡು ಕೆಲಸ ಮಾಡ್ತೀವಿ. ಇನ್ನೊಂದು 4-5 ದಿನದಲ್ಲಿ ಬರಬಹುದು. ಇಲ್ಲಪ್ಪ, ನಾನು ಎಲ್ಲೂ ಆ ಥರ ಎಲ್ಲಾದರೂ ಹೋಗಿ MP ಆಗಬೇಕು ಅನ್ನೋ ಭಾವನೆ ಇಟ್ಕೊಂಡಿರೋನಲ್ಲ. ನಾನು ಆ ಥರದ ಹಪಾಪಿತನೂ ಇಲ್ಲ. ಅಧಿಕಾರ ಅನ್ನುವಂಥದ್ದು ಪಾರ್ಟಿ ತೀರ್ಮಾನ ಮಾಡಿ ಕೊಡ್ತಕ್ಕಂಥದ್ದು, ನಾನು ಕಾಮೆಂಟ್ಸ್ ಮಾಡೋದು. ನಾವು ಎಲ್ಲಾ ಅಭ್ಯರ್ಥಿಗಳ ಮುಖದಲ್ಲೂ ಪ್ರಧಾನಮಂತ್ರಿ ಮೋದಿಯವರನ್ನು ನೋಡ್ತೀವಿ. ಮತ್ತೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು, ಅದಕ್ಕೆ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಭಾರತೀಯ ಜನತಾ ಪಾರ್ಟಿ ಗೆಲ್ಲಬೇಕು. ಒಂದು ಪಕ್ಷ ಅದು ಪಾಲಿಸಿ ಅದರ ಮೇಲೆ ದೇಶದ ಹಿತ ದೇಶದ ಅಭಿವೃದ್ಧಿ ನಿಂತಿದೆ. ಹಾಗಾಗಿ ನಾವೆಲ್ಲ ಯೋಚನೆ ಮಾಡೋದು ಕೆಲಸ ಮಾಡೋದು ಕೇವಲ ಪಾರ್ಟಿ ಮಾತ್ರ. ವೈಯಕ್ತಿಕ ಲಾಭ ನಷ್ಟದ ಲೆಕ್ಕಾಚಾರ ಹಾಕಿ ಇವತ್ತಿನವರೆಗೂ ರಾಜಕಾರಣ ಮಾಡಿಲ್ಲ. ನಾವೇನಿದ್ರೂ ಪಾರ್ಟಿ ಹಿತ ಮತ್ತು ದೇಶದ ಹಿತದ ರಾಜಕಾರಣನೇ ಮಾಡಿದ್ದೇವೆ. ಆ ಹಿನ್ನೆಲೆಯಲ್ಲೇ ನಾವು ಕೆಲಸ ಮಾಡ್ತೀವಿ. ಈಶ್ವರಪ್ಪನವ್ರ ಜೊತೆಯಲ್ಲೂ ಕೂಡ ಅವರಿಗೂ ಕೂಡ ನಾವು ವೈಯಕ್ತಿಕವಾಗಿ ಮನವೊಲಿಸೋ ಪ್ರಯತ್ನ ಮಾಡ್ತೀವಿ. ಸರ್, ತಾವು ಕೂಡ ಚಿಕ್ಕಮಗಳೂರು ಉಡುಪಿ ಕ್ಷೇತ್ರದಲ್ಲಿ ಆಕಾಂಕ್ಷಿ ಆಗಿದ್ದೀರಿ? ನಾನೆಲ್ಲೂ ನಿಮಗೂ ಹೇಳಿರಲಿಲ್ಲ, ಎಲ್ಲೂ ಹೇಳಿರಲಿಲ್ಲ. ನಾನು ಪಕ್ಷದ ಕೆಲಸ ಮಾಡೋದಷ್ಟೇ ನನ್ನ ಕೆಲಸ, ನನ್ನ ಬಗ್ಗೆ ಯೋಚನೆ ಮಾಡೋದು ಪಕ್ಷದ ಕೆಲಸ ಅಂತ ಹೇಳಿದ್ದೀನಿ. ನನ್ನ ಬಗ್ಗೆ ಯಾವಾಗ ಏನು ಯೋಚನೆ ಮಾಡುತ್ತೆ ಪಕ್ಷ ಯೋಚನೆ ಮಾಡುತ್ತೆ. ನನ್ನ ಜೀವನದಲ್ಲಿ ಇದುವರೆಗೂ ಪಕ್ಷ ನನ್ನನ್ನು ರಾಷ್ಟ್ರೀಯ ಸ್ತರದವರೆಗೂ ಕೆಲಸ ಮಾಡೋಕ್ಕೆ ಅವಕಾಶವನ್ನು ಕೊಟ್ಟಿದೆ. ನನಗೆ ಪಕ್ಷದ ಮೇಲೆ ವಿಶ್ವಾಸ ಇದೆ. ಸರ್, ಈಶ್ವರಪ್ಪ ಅವರು ನಾಳೆ ನಿರ್ಧಾರ ಪ್ರಕಟಿಸ್ತೀವಿ, ಈಗ ಅವ್ರ ಜೊತೆನಲ್ಲೂ ನಾನು ಮಾತಾಡ್ತೀನಿ. ನಮ್ಮ ಪಕ್ಷದ ಹಿರಿಯ ಮುಖಂಡರು ಅವ್ರನ್ನೂ ಅವ್ರ ಜೊತೆಲೂ ಮಾತಾಡ್ತೀನಿ. ಅವ್ರನ್ನೂ ಮನವೊಲಿಸ ಪ್ರಾಮಾಣಿಕ ಅವ್ರನ್ನೂ ಮನವೊಲಿಸುವ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀವಿ. ಸರ್, ಇನ್ನು ಮೈಸೂರು ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ಅವರ ಹೆಸರಿನ ನಾನು ಪ್ರತಿ ಕ್ಷೇತ್ರದ ವಿಶ್ಲೇಷಣೆ ಮಾಡಕ್ಕೆ ನಾನು ಬಯಸೋದಿಲ್ಲ. ನಾನು 28 ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರಧಾನಮಂತ್ರಿ ಮೋದಿಯವರ ಮುಖವನ್ನು ನೋಡಿಕೊಂಡು ಕೆಲಸ ಮಾಡ್ತೀವಿ. ಇನ್ನೊಂದು 4-5 ದಿನದಲ್ಲಿ ಬರಬಹುದು. ಇಲ್ಲಪ್ಪ, ನಾನು ಎಲ್ಲೂ ಆ ಥರ ಎಲ್ಲಾದರೂ ಹೋಗಿ MP ಆಗಬೇಕು ಅನ್ನೋ ಭಾವನೆ ಇಟ್ಕೊಂಡಿರೋನಲ್ಲ. ನಾನು ಆ ಥರದ ಹಪಾಪಿತನೂ ಇಲ್ಲ. ಅಧಿಕಾರ ಅನ್ನುವಂಥದ್ದು ಪಾರ್ಟಿ ತೀರ್ಮಾನ ಮಾಡಿ ಕೊಡ್ತಕ್ಕಂಥದ್ದು, ನಾನು ಕಾಮೆಂಟ್ಸ್ ಮಾಡೋದು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.